ಪ್ರಯೋಗ ಎಡ್ಡಿ ಬ್ರೇಕ್ಸ್ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ಎಡ್ಡಿ ವಿದ್ಯುತ್ನ ಪ್ರಾಯೋಗಿಕ ಅನ್ವಯವಾಗಿರುವ ಎಡ್ಡಿ ಬ್ರೇಕ್ಸ್ನ ಸರಳ ಮಾದರಿಯನ್ನು ನಿರ್ಮಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ಎರಡು ನಿಯೋಡೈಮಿಯಂ ಕಾಂತ ಪ್ಲಾಸ್ಟಿಕ್ ರಾಟೆ ಜೋಡಿಸಿರುವ ಅಲ್ಯೂಮಿನಿಯಂ ಡಿಸ್ಕ್ ಅಥವಾ ತಟ್ಟೆ ಅಕ್ಷಕ್ಕೆ ಕಡ್ಡಿಯನ್ನು ಜೋಡಿಸಿರುವ ಮೋಟಾರ್ ಬ್ಯಾಟರಿ ಧಾರಕಕ್ಕೆ ಜೋಡಿಸಿರುವ ಎರಡು ಒನ್ ಪಾಯಿಂಟ್ ಫೈವ್ ವೋಲ್ಟ್ ಬ್ಯಾಟರಿಗಳು ಪ್ರಯೋಗ ಮಾಡುವ ವಿಧಾನ ಎರಡು ಒನ್ ಪಾಯಿಂಟ್ ಫೈವ್ ವೋಲ್ಟ್ ಬ್ಯಾಟರಿಗಳನ್ನು ಬ್ಯಾಟರಿ ಧಾರಕಕ್ಕೆ ಆರೋಹಿಸಿ ಬ್ಯಾಟರಿ ಧಾರಕದಿಂದ ಧನಾತ್ಮಕ ತಂತಿಯನ್ನು ಮೋಟಾರ್ನ ಧನಾತ್ಮಕ ತಂತಿಗೆ ಮತ್ತು ಬ್ಯಾಟರಿ ಧಾರಕದ ಋಣಾತ್ಮಕ ತಂತಿಯನ್ನು ಮೋಟಾರ್ನ ಋಣಾತ್ಮಕ ತಂತಿಗೆ ಜೋಡಿಸಿ ಮೋಟಾರ್ನ ಅಕ್ಷದ ಕಡ್ಡಿಯನ್ನು ಬಳಸಿ ಅಲ್ಯೂಮಿನಿಯಂ ತಟ್ಟೆಯನ್ನು ಮೋಟಾರ್ಗೆ ಜೋಡಿಸಿ ಸ್ವಿಚ್ ಆನ್ ಮಾಡುವುದರಿಂದ ಅಲ್ಯೂಮಿನಿಯಂ ತಟ್ಟೆ ತಿರುಗುತ್ತದೆ ಈಗ ತಟ್ಟೆಯನ್ನು ಮುಟ್ಟದೆ ಒಂದು ಅಥವಾ ಎರಡು ನಿಯೋಡೈಮಿಯಂ ಕಾಂತಗಳನ್ನು ತಿರುಗುವ ಅಲುಮಿನಿಯಂ ತಟ್ಟೆ ಹತ್ತಿರ ತರಿಸಿ ತಿರುಗುವ ಡಿಸ್ಕ್ ನಿಧಾನವಾಗಲು ಪ್ರಾರಂಭಿಸುವುದನ್ನು ನೀವು ಗಮನಿಸಬಹುದು ಇದು ಏಕೆ ಸಂಭವಿಸುತ್ತದೆ ಪರಿಕಲ್ಪನೆ ವಿದ್ಯುತ್ನ ಉತ್ತಮ ವಾಹಕವೊಂದನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಮತ್ತು ಆ ಕಾಂತಕ್ಷೇತ್ರ ಮತ್ತು ವಾಹಕದ ನಡುವೆ ಸಾಪೇಕ್ಷ ಚಲನ ಇದ್ದರೆ ವಾಹಕದೊಳಗೆ ವೃತ್ತಾಕಾರವಾಗಿ ಹರಿಯುವ ವಿದ್ಯುತ್ ಪ್ರವಾಹಗಳು ರೂಪುಗೊಳ್ಳುತ್ತವೆ ಈ ವಿದ್ಯುತ್ ಪ್ರವಾಹವನ್ನು ಎಡ್ಡಿ ವಿದ್ಯುತ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ನೀರಿನ ಸುಳಿ ಇಂಗ್ಲಿಷಿನಲ್ಲಿ ಎಡ್ಡಿಗಳ ರೂಪದಲ್ಲಿರುತ್ತವೆ ಈ ಪ್ರಯೋಗದಲ್ಲಿ ಅಯಸ್ಕಾಂತಗಳನ್ನು ಅಲ್ಯೂಮಿನಿಯಂ ತಟ್ಟೆಯ ಹತ್ತಿರಕ್ಕೆ ತಂದಾಗ ಉತ್ತಮ ವಿದ್ಯುತ್ ವಾಹಕವಾದ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಎಡ್ಡಿ ವಿದ್ಯುತ್ ಪ್ರವಾಹಗಳ ಸುರುಳಿಗಳು ರೂಪುಗೊಳ್ಳುತ್ತವೆ ತಿರುಗುವ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಉಂಟಾದ ಎಡ್ಡಿ ವಿದ್ಯುತ್ ಪ್ರವಾಹಗಳು ತಮ್ಮದೇ ಒಂದು ವಿದ್ಯುತ್ ಕಾಂತಿಯ ಕ್ಷೇತ್ರವನ್ನು ಸೃಷ್ಟಿಸುತ್ತವೆ ಶಾಶ್ವತ ನಿಯೋಡೈಮಿಯಂ ಅಯಸ್ಕಾಂತಗಳ ಕಾಂತ ಕಾಂತಕ್ಷೇತ್ರದ ದಿಕ್ಕು ಎಡ್ಡಿ ವಿದ್ಯುತ್ನ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ವಿರುದ್ಧ ದಿಕ್ಕಿನಲ್ಲಿ ಇರುವ ಈ ಕಾಂತಕ್ಷೇತ್ರಗಳಿಂದಾಗಿ ತಿರುಗುತ್ತಿರುವ ತಟ್ಟೆಯನ್ನು ಹಿಂದೆಳೆದಂತಾಗುತ್ತದೆ ಇದರಿಂದ ಅದರ ವೇಗ ನಿಧಾನವಾಗುತ್ತದೆ ವಿರುದ್ಧ ದಿಕ್ಕಿನಲ್ಲಿ ಇರುವ ಕಾಂತಕ್ಷೇತ್ರಗಳಿಂದಾಗಿ ಉಂಟಾಗುವ ಈ ಹಿಂದೆಳೆತದ ಅಥವಾ ಡ್ರ್ಯಾಗ್ ಬಲವನ್ನೇ ಕೆಲವು ಯಂತ್ರಗಳು ಹಾಗೂ ವಾಹನಗಳಲ್ಲಿ ಬ್ರೇಕ್ ಹಾಕಲು ಅಥವಾ ತಡೆಯೊಡ್ಡಲು ಬಳಸುತ್ತಾರೆ ನೀವು ಇದನ್ನು ಪ್ರಯತ್ನಿಸಿ ಹೆಚ್ಚಿನ ಅಯಸ್ಕಾಂತಗಳನ್ನು ಬಳಸಿಕೊಂಡು ಪ್ರಯೋಗವನ್ನು ಪುನರಾವರ್ತಿಸಿ ಮತ್ತು ಅಯಸ್ಕಾಂತಗಳ ಸಂಖ್ಯೆಯನ್ನು ಹೆಚ್ಚಿಸುವಾಗ ತಟ್ಟೆಯ ವೇಗವನ್ನು ಗಮನಿಸಿ ಕಬ್ಬಿಣ ಅಥವಾ ಉಕ್ಕಿನಂತಹ ಫೆರೋಮ್ಯಾಗ್ನೆಟಿಕ್ ವಸ್ತುಗಳೊಂದಿಗೆ ಪ್ರಯೋಗವನ್ನು ಪುನರಾವರ್ತಿಸಿ ನೀವು ಏನು ಗಮನಿಸುತ್ತೀರಿ